ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಈಗಾಗಲೇ ರಾಜ್ಯಸಭೆಯ ತೀರ್ಮಾನದಂತೆ ಎಲ್ಲ ಮಾನ್ಯ ವಿಧಾನ ಪರಿಷತ್ತಿನ ಶಾಸಕರಿಗೂ ಮಾನ್ಯ ವಿಧಾನಸಭೆಯ ಶಾಸಕರಿಗೂ ಸಂಸದರಿಗೂ ಮತ್ತೆ ಸಚಿವರಿಗೆ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಬೇಡಿಕೆಗಳ ಪರವಾಗಿ ಇವತ್ತು ಮನವಿ ಕೊಡತಕ್ಕಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಾರಣ ಏನಂದ್ರೆ 2007 ರಲ್ಲಿ ಭಾರತ ಕರ್ನಾಟಕ ಸರ್ಕಾರವು ಪ್ರೊಫೆಸರ್ ಎಲ್ಆರ್ ವೈದ್ಯನಾಥನ್ ವರದಿಯನ್ನು ನೇಮಕ ಮಾಡಿ ದೈಹಿಕ ಶಿಕ್ಷಣ ಅಭಿವೃದ್ಧಿಗೋಸ್ಕರ ವರದಿ ರಚನೆ ಆಯಿತು ಆ ವರದಿಯನ್ನು ಸರ್ಕಾರವು ಅಂಗೀಕರಿಸಿತು ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಕೊಟ್ಟು ಗೆಜೆಟ್ ನೋಟಿಫಿಕೇಶನ್ ಆಗಿ ಬಂದರೂ ಸಹ ವರದಿಯಲ್ಲಿ ಇರತಕ್ಕಂತ 13 ಅಂಶಗಳನ್ನು ಇವತ್ತು ಸರ್ಕಾರ ಜಾರಿಗೆ ತಂದಿದೆ ಆದರೆ 14 ಅಂಶಗಳಾಗಿರತಕ್ಕಂತ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಸಹ ಶಿಕ್ಷಕರು ಎಂಬ ಪದವನ್ನು ಬದಲಾವಣೆ ಮಾಡಿ ಬಡ್ತಿ ನೀಡತಕ್ಕಂತ ಕೆಲಸ ಇಲ್ಲಿ ತನಕ ಆಗ್ತಾ ಇಲ್ಲ ಈ ಒಂದು ಇದರ ವಿಚಾರವಾಗಿ ಅನೇಕ ಬಾರಿ ಮಾನ್ಯ ಶಿಕ್ಷಣ ಸಚಿವರಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಶಾಸಕರ ಎಲ್ಲರನ್ನು ಭೇಟಿ ಮಾಡಿದ್ರು ಸಹ ವಿಧಾನ ಪರಿಷತ್ ಅಧಿವೇಶನಗಳಲ್ಲಿ ಸಹ ಚರ್ಚೆ ಮಾಡಿದ್ರು ಅಂತಿಮ ಹಂತದಲ್ಲಿದೆ ಅಂತಿಮ ಹಂತದಲ್ಲಿ ಅಂತ ಸುಮಾರು 14 ವರ್ಷಗಳಿಂದ ನಮ್ಮ ಈ ಒಂದು ಪ್ರಮುಖವಾದಂತ ಬೇಡಿಕೆ ಅಂತ ನೀಡಿರಾಗಿದೆ ಸುಮಾರು ದೈಹಿಕ ಶಿಕ್ಷಣ ಶಿಕ್ಷಕರು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಆ ದೈಹಿಕ ಶಿಕ್ಷಣ ಶಿಕ್ಷಕ ಶಿಷ್ಯರು ಆ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರಾಗಿ ಮುಂಬಡ್ತಿ ಹೊರತು ಸಹ ಆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮುಂಬಡ್ತಿ ಇಲ್ಲದೆ ಇವತ್ತು ಇಡಿ ಶಿಕ್ಷಣ ಇಲಾಖೆಯಲ್ಲಿ ಆಗಿರಬಹುದು ಸರ್ಕಾರಿ ನೌಕರರಾಗಿರಬಹುದು ಮುಂಬಡ್ತಿ ಇರ್ತಾ ಇರತಕ್ಕಂತದ ವೃತ್ತಿ ಅಂತಂದ್ರೆ ದೈಹಿಕ ಶಿಕ್ಷಣ ಶಿಕ್ಷಕರ ವೃತ್ತಿ ಅಂತಕ್ಕಂತದ್ದು ಆ ಒಂದು ಅನ್ಯಾಯವನ್ನ ಸರ್ಕಾರ ಹೋಗಲಾಡಿಸಬೇಕಂತಕ್ಕಂತದನ್ನ ಈಗಾಗಲೇ ಸುಮಾರು ಬಾರಿ ಹೋರಾಟಗಳು ಮಾಡ್ಕೊಂಡು ಸಹ ಇವತ್ತು ಅಂತಿಮ ಹಂತಕ್ಕೆ ಬಂದಿದೆ ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಮತ್ತೊಂದು ಬಾರಿ ಕ್ಯಾಬಿನೆಟ್ ಗೆ ಹೋಗಬೇಕಂತ ಸರ್ಕಾರ ಅಂತಕ್ಕಂತ ಹೇಳ್ತಿದ ಇಲಾಖೆ ಅಂತಕ್ಕಂತದ್ದು ಯಾಕೋ ಅಂತಕ್ಕಂತದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಆದ್ದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಈ ಒಂದು ಬೇಡಿಕೆಯನ್ನ ಈಡೇರಿಸಬೇಕು ಬಹಳ ಪ್ರಮುಖವಾಗಿ ಇವತ್ತು ಕೋವಿಡ್ ಅಂತಕ್ಕಂತ ಮಹಾಮಾರಿ ಸಂದರ್ಭದಲ್ಲಿ ದೈಹಿಕಕ್ಕೆ ಆರೋಗ್ಯ ಯಾಗಿ ಇರಬೇಕಂತ ಜನಸಾಮಾನ್ಯರಿಗೆ ಸರ್ ತೋರಿಸಿಕೊಟ್ಟಿದೆ ಇಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಮತ್ತು ಯೋಗತನ ಅಂತಕ್ಕಂತದ್ದು ಅನುಷ್ಠಾನ ತರತಕ್ಕಂತ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಬೋಧನೆ ಮಾಡೋದಕ್ಕೆ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲ ಇವತ್ತು ಸುಮಾರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನಿಷ್ಠ 10% ಅಷ್ಟು ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲ ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ ಶೇಕಡ 25% ದೈಹಿಕ ಶಿಕ್ಷಣ ಹುದ್ದೆ ಖಾಲಿ ಇದ್ದು ಆ ಮಕ್ಕಳಿಗೆ ಪಠ್ಯಪುಸ್ತಕ ಬೋಧನೆ ಮಾಡತಕ್ಕಂತದಾಗ್ಲಿ ಮೌಲ್ಯಮಾಪನ ಮಾಡತಕ್ಕಂತದಾಗ್ಲಿ ಆ ಮಕ್ಕಳಲ್ಲಿ ದೈಹಿಕ ಸಾಮರ್ಥ್ಯ ಉತ್ಪತ್ತಿ ಮಾಡತಕ್ಕಂತ ಶಿಕ್ಷಕರೇ ಇಲ್ಲದೆ ಈ ಒಂದು ಯೋಜನೆಯಲ್ಲಿ ತಕ್ಕಂತ ಸಮರ್ಪಕವಾಗಿ ಜಾರಿಗೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆ ಮಕ್ಕಳು ದೈಹಿಕ ಶಿಕ್ಷಣ ಶಿಕ್ಷಕರಿಂದ ವಂಚನೆ ಆಗಬಾರದು ಎರಡನೇದಾಗಿ ಸರ್ಕಾರನೇ ಒಪ್ಪಿಕೊಂಡಿದೆ ಪಠ್ಯಪುಸ್ತಕ ಕೊಟ್ಟಿದೆ ದೈಹಿಕ ಶಿಕ್ಷಣ ವಿಷಯವನ್ನು 6ರಿಂದ 10ನೇ ತರಗತಿ ಅದಕ್ಕೆ ಮೌಲ್ಯಮಾಪನವನ್ನು ಜಾರಿಗೆ ತಂದಿದೆ ಆ ಮೌಲ್ಯಮಾಪನ ಜೊತೆ ಮಗು ದೈಹಿಕ ಶಿಕ್ಷಣದಲ್ಲಿ ಮತ್ತು ಉತ್ತೀರ್ಣ ಆದರೆ ಎಲ್ಲ ವಿಷಯ ಇರ್ತಾರೆ ಇದು ಮಗು ಉತ್ತೀರ್ಣ ಆಗ್ತಕ್ಕಂಥ ಸರ್ಕಾರಿ ನಿಯಮ ಜಾರಿಗೆ ತಂದು ತರಬೇತಿಗಳು ಕೊಟ್ಟು ಸಹ ಬೋಧನೆ ಮಾಡೋ ಶಿಕ್ಷಕರೇ ಇಲ್ಲ ಅಂತಂದ ಮೇಲೆ ಅಲ್ಲಿ ಯಾವ ರೀತಿ ಮಗು ದೈಹಿಕ ಶಿಕ್ಷಣ ಅಂತಕ್ಕಂಥ ಜಾರಿಗೆ ಬರುತ್ತೆ ಮತ್ತೆ ಎಷ್ಟೋ ಜನ ನಿರುದ್ಯೋಗಿಯಾಗಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕ ಉದ್ಯೋಗ ಇಲ್ಲದೆ ತಮ್ಮ ಜೀವನವನ್ನು ನಡೆಸಲು ಕಷ್ಟ ಆಗಿದೆ ಇವತ್ತು ಪ್ರತಿಷ್ಠಿತ ನಾಡಿಗೆ ವಿದ್ಯಾಸಂಸ್ಥೆ ಅಂತಕ್ಕಂಥದ್ದು ರಾಜ್ಯದಲ್ಲಿ ಪ್ರತಿಷ್ಠಿತ ದೈಹಿಕ ಶಿಕ್ಷಣ ವಿದ್ಯಾಸಂಸ್ಥೆ ಅಂತ ವಿದ್ಯಾಸಂಸ್ಥೆ ತರಬೇತಿಗೆ ಮಕ್ಕಳಿಲ್ಲದ ವಿದ್ಯಾಸಂಸ್ಥೆಯನ್ನು ಮುಚ್ಚಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಒಂದೇ ಒಂದು ಕಾಲೇಜು ಗವರ್ಮೆಂಟ್ ಡಿಪಿಎಡ್ ಕಾಲೇಜ್ ಚಿಕ್ಕಬಳ್ಳಾಪುರ ಆ ಚಿಕ್ಕಬಳ್ಳಾಪುರ ಕಾಲೇಜಲ್ಲಿ ಸಹ ಮಕ್ಕಳಿಲ್ಲ ಯಾಕಂದ್ರೆ ಇಲ್ಲಿ ನೇಮಕಾತಿಗಳಿಲ್ಲ ಮಕ್ಕಳಿಲ್ಲ ಆದ್ದರಿಂದ ಸರ್ಕಾರ ಅಂತಕ್ಕಂಥ ಎಚ್ಚೆತ್ತುಕೊಂಡು ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕಾತಿ ಕಡ್ಡಾಯವಾಗಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪದವಿ ಕಾಲೇಜುಗಳ ತನಕ ಎಲ್ಲ ಇದರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕಾತಿ ಮಾಡಬೇಕು ಮಕ್ಕಳಿಗೆ ದೈಹಿಕ ಶಿಕ್ಷಣ ಅವಶ್ಯಕತೆ ಅಂತಕ್ಕಂಥದ್ದು ಮನೆ ಕೇಂದ್ರ ಸರ್ಕಾರದ ನಿರ್ದೇಶನ ನೀಡಬೇಕು ಮತ್ತೆ ಪ್ರಮುಖವಾಗಿ ದೈಹಿಕ ಶಿಕ್ಷಣ ಶಿಕ್ಷಕ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಜಾರಿಗೆ ತರಬೇಕಂತ ಇವತ್ತು ಮನವಿ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಒಂದು ವೇಳೆ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಸೋಮವಾರದಿಂದ ಮತ್ತೆ ನಾವು ಪತ್ರ ಚಳವಳಿ ನಮ್ಕೊಂಡಿದ್ದೀವಿ ರಾಜ್ಯಪಾಲರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಚಳವಳಿ ಆದ ಮೇಲೆ ಆಗಲೂ ಸಮಯ ಕೊಟ್ಟು ನಮ್ಮ ಬೇಡಿಕೆ ಈಡೇರಿಲ್ಲ ಅಂದ್ರೆ ಮುಂದೆ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಬೇಕಂತ ನಿಟ್ಟಿನಲ್ಲಿ ಸಂಘ ಈಗಾಗ ನಿರ್ಧಾರ ತಗೊಂಡಿದೆ ಮಾನ್ಯ ಮೋದಿ ಅವರಿಗೂ ಸಹ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೋದಿ ಸರ್ಗೂ ಸಹ ನಾವು ಪತ್ರ ಚಳವಳಿ ಮಾಡಬೇಕು ನಿಟ್ಟಿನಲ್ಲಿ ಸಂಘ ಅಂತ ಈಗಾಗಲೇ ನಿರ್ಧಾರ ಅಂತ ತಗೊಂಡಿದೆ ಎಲ್ಲ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮತ್ತು ಶಾಸಕರು ನಮಗೆ ಸಂಪೂರ್ಣವಾಗಿ ಸಹಕಾರ ನಮ್ಮ ಬೇಡಿಕೆಗಳಿರು ಬಗ್ಗೆ ಸರ್ಕಾರದ ನಿಟ್ಟಿನಲ್ಲಿ ಹೋರಾಟ ಅಂತ ನಡೆಸ್ತಾ ಇದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಸರ್ಕಾರ ಈ ನಿಟ್ಟಿನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಶಿಸ್ತನ್ನು ಕಾಪಾಡ ಮಾಡತಕ್ಕಂತ ದೈಹಿಕ ಶಿಕ್ಷಣ ಶಿಕ್ಷಕರು ಶಿಸ್ತಿಗೆ ಹೆಸರುವಾಸಿ ಅದರಿಂದ ನಾವು ಇಲ್ಲೂ ತನಕ ಯಾವುದೇ ಹೋರಾಟ ಹಮ್ಮಿಕೊಂಡಿಲ್ಲ ಆದ್ದರಿಂದ ಸರ್ಕಾರ ನಮ್ಮನ್ನ ಹೋರಾಟಕ್ಕೆ ಇಳಿಸದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಶೀಘ್ರವಾಗಿ ಅಂತ ಮನವಿಯಲ್ಲಿ ಮಾಡ್ಕೊಳ್ತಾ ನೀವೆಲ್ಲ ಸಹಕರಿಸಿದ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಕಳಿಸ್ತಾ